ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನ ಹೀಟಿಂಗ್ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ. ಹೀಟಿಂಗ್ ಪ್ರಾಬ್ಲಮ್ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ, ನೀವು ಗೇಮ್ ಮಾಡ್ತಿರಬೇಕಾದ್ರೆ ಮೊಬೈಲ್ ಹೀಟ್ ಆಗುತ್ತೆ, ಕೆಲವೊಮ್ಮೆ ನೀವು ಮೊಬೈಲ್ ಡಾಟಾ ಆನ್ ಮಾಡಿದ ತಕ್ಷಣ ಹೀಟ್ ಆಗುತ್ತೆ, ಇನ್ನು ಕೆಲವೊಮ್ಮೆ ನೀವು ಹೆವಿಯಾಗಿ ಏನಾದರೂ ಮೂವಿ ನೋಡಬೇಕಾದ್ರೆ, ಯೂಟ್ಯೂಬಲ್ಲಿ ವಿಡಿಯೋ ನೋಡಬೇಕಿದ್ರೆ, ಅಥವಾ ಮಲ್ಟಿಟಾಸ್ಕ್ ಮಾಡಬೇಕಾದ್ರೆ ಮೊಬೈಲ್ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಸೊ ಎಷ್ಟು ಹೀಟ್ ಆಗುತ್ತೆ ಅಂದರೆ 40-50 ಡಿಗ್ರಿ ಟೆಂಪ್ರೇಚರ್ ತನಕ ಬರುತ್ತೆ. ಇನ್ನು ಕೆಲವೊಮ್ಮೆ ಹೆಚ್ಚಾಗಿ ನೀವು ಮೊಬೈಲನ್ನು ಚಾರ್ಜ್ ಹಾಕಿದ ತಕ್ಷಣ ಮೊಬೈಲ್ ಹೀಟ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾದರೆ ಹೀಟ್ ಯಾಕೆ ಆಗುತ್ತೆ, ಇದಕ್ಕೆ ನೀವು ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹೊಸ ಮೊಬೈಲ್ನ ತಗೊಂಡಾಗ ಮೊಬೈಲ್ ಹೀಟ್ ಆಗಲ್ಲ, ಏನಕ್ಕಂದರೆ ಅದರಲ್ಲಿ ನೀವು ಯಾವುದೇ ಒಂದು ರಾಂಗ್ ಸೆಟ್ಟಿಂಗ್ ಮಾಡಿರಲ್ಲ. ಬಟ್ ನೀವು ಮೊಬೈಲನ್ನು ಸ್ವಲ್ಪ ಟೈಮ್ ಯೂಸ್ ಮಾಡಿದ ನಂತರ ನೀವು ಮಾಡಿರುವಂಥ ಕೆಲವೊಂದು ಮಿಸ್ಟೇಕಿಂದ ನಿಮ್ಮ ಮೊಬೈಲ್ ಹೀಟ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಯಾವ ರೀತಿ ನೀವು 4 ಸೆಟ್ಟಿಂಗ್ ಮಾಡೋ ಮುಖಾಂತರ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ತಗೋಬೋದು, ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ ಮಾಡಿದ ನಂತರ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ರಾತ್ರಿ ತನಕ ಎಷ್ಟು ಬೇಕಿದ್ರೂ ಯೂಸ್ ಮಾಡಿ, ಎಷ್ಟು ಹೆವಿ ಯೂಸ್ ಮಾಡಿ, ಎಷ್ಟೇ ದೊಡ್ಡ ಗೇಮ್ ಆಡಿ ಅಥವಾ ಮಲ್ಟಿಟಾಸ್ಕ್ ಮಾಡಿ, ಇಂಟರ್ನೆಟ್ ಯೂಸ್ ಮಾಡಿ, ನಿಮ್ಮ ಮೊಬೈಲ್ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ. ಗೈಸ್, ಈ ಸೆಟ್ಟಿಂಗ್ ಬಂದುಬಿಟ್ಟು ಆಲ್ಮೋಸ್ಟ್ ಆಗಿ ಎಲ್ಲ ಕಂಪನಿಯ ಎಲ್ಲ ಮೊಬೈಲ್ ಇರುತ್ತೆ. ಹಾಗಾದರೆ ಸೆಟ್ಟಿಂಗ್ ಯಾವುದು, ಯಾವ ರೀತಿ ನೀವು ಇದನ್ನು ಎನೇಬಲ್ ಮಾಡಬೇಕು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ನಾವು ಗಿವ್ ಅವೇ ಅನೌನ್ಸ್ ಮಾಡ್ತಿದ್ದೀವಿ. ಸೊ ಯಾರೆಲ್ಲ ವಿಡಿಯೋನ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸೊ ಅವ್ರಿಗೆ ನಾವು ಗಿವ್ ಅವೇನ ಅನೌನ್ಸ್ ಮಾಡ್ತಿದ್ದೀವಿ. ಲಾಸ್ಟ್ ವೀಕಲ್ಲಿ ಗಿವ್ ಅವೇ ಅನೌನ್ಸ್ ಮಾಡಿ ಪೇಮೆಂಟ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಈ ವಾರ ಕೂಡ ನಿಮಗೆ ಗಿವ್ ಅವೇ ಇರುತ್ತೆ. ಗಿವ್ ಅವೇಲಿ ನೀವು 100 ರೂಪಾಯಿ ವಿನ್ ಆಗಬೇಕಂತೇಳಿದ್ರೆ ಪ್ರತಿಯೊಬ್ಬರು ಏನು ಮಾಡಬೇಕಂದ್ರೆ ವಿಡಿಯೋನ ಲೈಕ್ ಮಾಡಬೇಕಾಗುತ್ತೆ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಒಳ್ಳೆಯ ಕಮೆಂಟನ್ನು ಕಮೆಂಟ್ ಮಾಡಬೇಕಾಗುತ್ತೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಬೇಕಾಗುತ್ತೆ. ಮಿಸ್ ಮಾಡದೆ ಪ್ರತಿಯೊಬ್ಬರು ಮಾಡಿ, ಇಷ್ಟು ಮಾಡಿದ್ರೆ ನೀವು ಗಿವ್ ಅವೇಲಿ ವಿನ್ ಆಗ್ಬೋದು. ಸ್ನೇಹಿತರೆ, ನಾನು ನಿಮಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡುವಂಥ 4+1 ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಬೋನಸ್ ಸೆಟ್ಟಿಂಗ್ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 4+1 ಬೋನಸ್ ಸೆಟ್ಟಿಂಗು ಕೊನೆ ತನಕ ನೋಡಿದರೆ ನಿಮಗೆ 5 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಒಟ್ಟಿನಲ್ಲಿ. ಈ 5 ಸೆಟ್ಟಿಂಗನ್ನು ನೀವು ಮಾಡಿದರೆ ಸಾಕು, ನೀವು ಎಷ್ಟೇ ಹೆವಿ ಯೂಸ್ ಮಾಡಿದರೂ ಕೂಡ ಅಥವಾ ಎಷ್ಟೇ ಹೆವಿ ಗೇಮ್ ಯೂಸ್ ಮಾಡಿದರೂ ಕೂಡ 24 ಅವರ್ಸ್ ನೀವು ಮೊಬೈಲ್ ಯೂಸ್ ಮಾಡಿದರೂ ಕೂಡ ನಿಮ್ಮ ಮೊಬೈಲ್ ಹೀಟ್ ಆಗಲ್ಲ, ಜೊತೆಗೆ ಚಾರ್ಜಿಂಗ್ ಟೈಮಲ್ಲಿ ಕೂಡ ನೀವು ಹೀಟ್ ಆಗಲ್ಲ. ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಈ 5 ಸೆಟ್ಟಿಂಗಲ್ಲಿ ನೀವು 5 ಮಾಡಿದರೆ ತುಂಬ ಒಳ್ಳೆಯದು. ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ ಈ ಕೆಲವೊಂದು ಸೆಟ್ಟಿಂಗ್ ಇಲ್ಲ ಅಂತೇಳಿದ್ರೆ ರಿಮೈನಿಂಗ್ ಸೆಟ್ಟಿಂಗ್ ಮಾಡಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ, ಜೊತೆಗೆ ನಿಮ್ಮ ಮೊಬೈಲ್ ಹೀಟಿಂಗ್ ಪ್ರಾಬ್ಲಮ್ ಪರ್ಮನೆಂಟಾಗಿ ಸ್ಟಾಪ್ ಆಗುತ್ತೆ. ಮೊದಲೇ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನ ಡೆವಲಪರ್ ಆಪ್ಷನ್ ಕೆಲವೊಂದು ಮೊಬೈಲಲ್ಲಿ ಆಟೋಮೆಟಿಕ್ಕಾಗಿ ಆನ್ ಆಗಿರುತ್ತೆ, ಕೆಲವೊಂದು ಮೊಬೈಲಲ್ಲಿ ಕೆಲವೊಂದು ಸೆಟ್ಟಿಂಗ್ ಮಾಡೋಕ್ಕೆ ನೀವು ಆನ್ ಮಾಡಿರ್ತೀರಿ, ಎಡಿಷ್ನಲ್ ಸೆಟ್ಟಿಂಗಲ್ಲಿ ಸಿಗುತ್ತೆ, ಕೆಲವೊಂದರಲ್ಲಿ ಡೈರೆಕ್ಟಾಗಿ ಸಿಗುತ್ತೆ ನೋಡ್ಬೋದು. ಎಡಿಷ್ನಲ್ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಡೆವಲಪರ್ ಆಪ್ಷನ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಡೆವಲಪರ್ ಆಪ್ಷನ್ ಆನ್ ಮಾಡಿದ ನಂತರ ನೀವು ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗನ್ನು ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿ ನೋಡ್ಬೋದು Force 4X MSAA ಅಂತಿದೆ. ಗೈಸ್, ಈ ಸೆಟ್ಟಿಂಗ್ ನಿಮ್ಮ ಮೊಬೈಲಲ್ಲಿ ಆನ್ ಇದ್ದರೆ ಡಿಫಾಲ್ಟಾಗಿ ಆನ್ ಇರುತ್ತೆ, ಕೆಲವೊಮ್ಮೆ ನೀವು ಬೈ ಮಿಸ್ಟೇಕಾಗಿ ನೀವೇ ಆನ್ ಮಾಡಿರ್ತೀರಿ. ಸೊ ಈ ಸೆಟ್ಟಿಂಗ್ ಆನ್ ಇದ್ದರೆ ಒಂದು ವೇಳೆ ನೀವು ಗೇಮ್ ಆಡ್ತಾ ಇಲ್ಲ ಅಂದರೆ ಇದನ್ನು ಇಮಿಡಿಯೇಟ್ ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಈ ಸೆಟ್ಟಿಂಗ್ ಬಂದುಬಿಟ್ಟು ಗೇಮರ್ಸ್ಗೆ ಅಂತ ಹೇಳ್ಬೋದು, ನಿಮ್ಮ ಮೊಬೈಲಲ್ಲಿ ನೀವು ಹೆವಿ ಗೇಮ್ ಆಡ್ತಿದ್ರೆ ಆವಾಗ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಹೈ ಪರ್ಫಾರ್ಮೆನ್ಸ್ ಸಿಗಬೇಕು, ಲ್ಯಾಗ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಸೆಟ್ಟಿಂಗನ್ನು ಆನ್ ಮಾಡಿದ್ದಾರೆ, ಅಂದರೆ ಈ ಸೆಟ್ಟಿಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಸೆಟ್ಟಿಂಗ್ ನೀವು ಗೇಮ್ ಆಡ್ತಿಲ್ಲ ಅಂದರೆ ಇಮಿಡಿಯೇಟ್ ಆಫ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗಲ್ಲ, ಜೊತೆಗೆ ಹ್ಯಾಂಗ್ ಆಗಲ್ಲ ಅಂತ ಹೇಳ್ಬೋದು. ಇದು ಒಂದೇ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಒಂದು ನೀವು ಹೆವಿ ಗೇಮ್ ಆಡ್ತಿದ್ರೆ ಇದನ್ನು ನೀವು ಆನ್ ಮಾಡಿಟ್ಕೊಳ್ಳಿ, ಸೊ ಉಳಿದವ್ರಿಗೆಲ್ಲರೂ ಇದನ್ನು ಆಫ್ ಮಾಡ್ಕೊಳ್ಳಿ. ಇನ್ನು ಎರಡನೇ ಸೆಟ್ಟಿಂಗ್ ನಿಮಗೆ ಇದೇ ಡೆವಲಪರ್ ಆಪ್ಷನಲ್ಲೇ ಸಿಗುತ್ತೆ. ಅದೇನಪ್ಪ ಅಂತೇಳಿದ್ರೆ ನೀವು ಇಲ್ಲಿ ಡೈರೆಕ್ಟಾಗಿ ಸ್ಕ್ರಾಲ್ ಡೌನ್ ಮಾಡ್ಬೋದು, ಇಲ್ಲಾಂದರೆ ಟಾಪಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಗೈಸ್, ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಬರುತ್ತೆ. ಗೈಸ್, ಇದು ಬಂದುಬಿಟ್ಟು ನಿಮ್ಮ ಬೈ ಡಿಫಾಲ್ಟಾಗಿ ನಿಮ್ಮ ಫೋನಲ್ಲಿ ಸ್ಟ್ಯಾಂಡರ್ಡ್ ಲಿಮಿಟ್ ಇರುತ್ತೆ. ಸೊ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು 50 ಅಪ್ಲಿಕೇಶನ್ ಯೂಸ್ ಮಾಡಿದರೆ 50 ಅಪ್ಲಿಕೇಶನ್ ಕೂಡ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ಇದು ಬಂದುಬಿಟ್ಟು ನಿಮಗೆ ಸ್ಟ್ಯಾಂಡರ್ಡ್ ಲಿಮಿಟಲ್ಲಿ ಸೆಟ್ ಆಗಿರುತ್ತೆ ಬೈ ಡಿಫಾಲ್ಟಾಗಿ. ಸೊ ಈ ಸ್ಟ್ಯಾಂಡರ್ಡ್ ಲಿಮಿಟಲ್ಲಿ ಬಂದರೆ ಬ್ಯಾಕ್ಗ್ರೌಂಡಲ್ಲಿ ನೀವು ಎಷ್ಟು ಮೊಬೈಲಲ್ಲಿ ಆ್ಯಪ್ ಇರುತ್ತೆ 50 ಆ್ಯಪ್ ಇದ್ದರೆ 50 ಆ್ಯಪ್ ಕೂಡ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ನೀವು ಫೋನ್ ಕ್ಲೋಸ್ ಮಾಡಿದ್ರು ಕೂಡ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ಇದರಿಂದ ನಿಮ್ಮ ಮೊಬೈಲ್ನ ಡಾಟಾ ಯೂಸ್ ಆಗುತ್ತೆ ಒಂದನೇದಾಗಿ, ಎರಡನೇದಾಗಿ ನಿಮ್ಮ ಮೊಬೈಲ್ ಹೀಟ್ ಆಗೋಕ್ಕೆ ಹ್ಯಾಂಗ್ ಆಗೋಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ಅಟ್ಮೋಸ್ಟ್ 2 ಪ್ರೊಸೆಸ್, ಇಲ್ಲಾಂದರೆ ಅಟ್ಮೋಸ್ಟ್ 3 ಪ್ರೊಸೆಸ್ ಅಂತ ಇದೆಯಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 3ನೇ ಆಪ್ಷನ್ ನೋಡ್ಬೋದು, ಅಟ್ಮೋಸ್ಟ್ 3 ಪ್ರೊಸೆಸ್. ಇವಾಗ ನೀವು ಏನಾಗುತ್ತೆ ಅಂತೇಳಿದ್ರೆ, ನೀವು ಎಷ್ಟು ಯೂಸ್ ಮಾಡ್ತೀರಿ ಅದರಲ್ಲಿ ಕೇವಲ 3 ಅಪ್ಲಿಕೇಶನ್ ಮಾತ್ರ ರನ್ ಆಗುತ್ತೆ, ರಿಮೈನಿಂಗ್ ಎಲ್ಲ ಆಟೋಮೆಟಿಕಲ್ಲಿ ಕ್ಲೋಸ್ ಆಗುತ್ತೆ. ಯಾವಾಗ ನೀವು ಮೊಬೈಲ್ನ ಕ್ಲೋಸ್ ಮಾಡ್ತೀರಿ ಅಥವಾ ಪರ್ಟಿಕ್ಯುಲರ್ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರುವಾಗ ರಿಮೈನಿಂಗ್ ಅಪ್ಲಿಕೇಶನ್ ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ಕ್ಲೋಸ್ ಆಗುತ್ತೆ. ಇದರಲ್ಲಿ ನಿಮಗೆ 2 ಲಾಭ ಆಗುತ್ತೆ, ಒಂದೇದಾಗಿ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲ್ಲ, ಹೀಟ್ ಆಗಲ್ಲ, ಎರಡನೇದಾಗಿ
ಗೈಸ್ ಅದೇ ರೀತಿ ಮೂರನೇ ನಾಲ್ಕನೇ ಸೆಟ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್, ಜೊತೆಗೆ ಬೋನಸ್ ಸೆಟ್ಟಿಂಗ್ ನಿಮಗೆ ಐದನೇ ಟಿಪ್ಸಲ್ಲಿ ಕೊಡ್ತೀನಿ, ಇದು ಕೂಡ ವೆರಿ ವೆರಿ ಯೂಸ್ಫುಲ್ಲು. ಕೊನೆ ತನಕ ನೋಡಿದರೆ ನಿಮಗೆ ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ. ಗೈಸ್ ಇನ್ನು ಮೂರನೇ ಸೆಟ್ಟಿಂಗ್ ಬಂದುಬಿಟ್ಟು ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು, ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಬರಬೇಕಾಗುತ್ತೆ. ಸೆಟ್ಟಿಂಗಲ್ಲಿ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಲೊಕೇಶನ್ ಸರ್ಚ್, ಲೊಕೇಶನ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಟಾಪಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲಾಂದರೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ಲೊಕೇಶನ್ ಅಂತ ಬರುತ್ತೆ. ಲೊಕೇಶನಲ್ಲಿ ನೀವು ಮಾಡಬೇಕಾಗಿರುವಂಥ ಇಲ್ಲಿ ವೈಫೈ ಆ್ಯಂಡ್ ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಇರುತ್ತೆ. ಇದು ನಿಮ್ಮದು ನಿಮ್ಮ ಫೋನಲ್ಲಿ ಇಲ್ಲಿ ಆನ್ ಇರುತ್ತೆ, ಇದೇ ನೀವು ಆಫ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ಬೋದು. ಇಲ್ಲಿ ಅಲೋ ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್ ಟು ಸ್ಕ್ಯಾನ್ ಫಾರ್ ವೈಫೈ ನೆಟ್ವರ್ಕ್ಸ್ ಎಟ್ ಎನಿ ಟೈಮ್ ಅಂತ ಇದೆ. ಅಂದರೆ ಈ ಈ ಆಪ್ಷನ್ ನೀವು ಆನ್ ಇದ್ದರೆ ನಿಮ್ಮ ಫೋನ್ ಏನು ಮಾಡುತ್ತೆ, ಎನಿ ಟೈಮ್ ಪ್ರತಿಯೊಂದು ಬಾರಿ ಏನು ಮಾಡುತ್ತೆ, ವೈಫೈ ಮತ್ತು ಬ್ಲೂಟೂತನ್ನು ಸ್ಕ್ಯಾನ್ ಮಾಡ್ತಿರುತ್ತೆ. ನೀವು ಇಲ್ಲಿ ಟಾಪಲ್ಲಿ ಬ್ಲೂಟೂತ್ ಮತ್ತು ವೈಫೈ ಆಫ್ ಇದ್ದರೂ ಕೂಡ ಇದು ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡಲ್ಲಿ ಸ್ಕ್ಯಾನ್ ಆಗ್ತಿರುತ್ತೆ. ಗೈಸ್ ಇದರಿಂದ ನಿಮಗೆ ಏನು ಲಾಸ್ ಅಂತ ಹೇಳಿದ್ರೆ, ಬ್ಯಾಕ್ಗ್ರೌಂಡಲ್ಲಿ ವೈಫೈ ಮತ್ತು ಬ್ಲೂಟೂತ್ ಎಟ್ ಎ ಟೈಮ್ ಸ್ಕ್ಯಾನ್ ಆಗ್ತಿರೋದ್ರಿಂದ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ. ಕೆಲವೊಮ್ಮೆ ನೀವು ಮೊಬೈಲನ್ನು ಆನ್ ಮಾಡಿದ ತಕ್ಷಣ ಹೀಟ್ ಆಗಿ ಶುರು ಆಗುತ್ತೆ, ಕೆಲವೊಮ್ಮೆ ಡಾಟಾ ಆನ್ ಮಾಡಿದ ತಕ್ಷಣ ಹೀಟ್ ಆಗಿ ಶುರು ಆಗುತ್ತೆ. ಏನಕ್ಕಂದರೆ ಇದೆರಡು ಆನ್ ಇರುತ್ತೆ, ಹಾಗಾಗಿ ಇವೆರಡನ್ನು ಕೂಡ ಇಲ್ಲಿ ಆಫ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕಾಗಿರುತ್ತೆ ಆವಾಗ ಮಾತ್ರ ಆನ್ ಮಾಡ್ಕೊಳ್ಳಿ. ಸೊ ಯಾವಾಗ ಬೇಕಾಗುತ್ತೆ ಅಂದರೆ, ಕೆಲವೊಮ್ಮೆ ನೀವು ಶೇರ್ ಇಟ್ ಮುಖಾಂತರ ಏನೋ ಫೈಲ್ಸ್ನ ಶೇರ್ ಮಾಡ್ತಿರಲ್ಲ ಆವಾಗೆಲ್ಲ ಬೇಕಾಗುತ್ತೆ, ಬಟ್ ರಿಮೈನಿಂಗ್ ಟೈಮ್ ಬೇಕಾಗಲ್ಲ. ಸೊ ಅಂಥ ಟೈಮಲ್ಲಿ ಇದನ್ನು ಆಲ್ಮೋಸ್ಟ್ ಆಗಿ ಆಫ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಮೂರನೇ ಸೆಟ್ಟಿಂಗ್. ಇನ್ನು ನಾಲ್ಕನೇ ಮತ್ತು ಐದನೇ ಸೆಟ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟು, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಏನಕ್ಕಂದರೆ ಇದೊಂದು ಒನ್ ಆಫ್ ದ ಬೆಸ್ಟ್ ಸೆಟ್ಟಿಂಗ್, ಜೊತೆಗೆ ಇಂಪಾರ್ಟೆಂಟ್ ಸೆಟ್ಟಿಂಗ್ ಅಂತ ಹೇಳ್ಬೋದು. ನಾಲ್ಕನೇ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಮಾಡಬೇಕಾಗಿರುವಂಥದ್ದು ಪ್ಲೇ ಸ್ಟೋರಿಗೆ ಹೋಗಬೇಕಾಗುತ್ತೆ. ಪ್ಲೇ ಸ್ಟೋರ್ ಬಂದುಬಿಟ್ಟು ನಾವು ಪ್ರತಿಯೊಬ್ಬರು ಯೂಸ್ ಮಾಡ್ತೀವಿ, ಯಾವುದೇ ಒಂದು ಗೇಮ್ಸನ್ನು ಅಥವಾ ಆ್ಯಪ್ಸನ್ನು ಡೌನ್ಲೋಡ್ ಮಾಡೋದು ಪ್ಲೇ ಸ್ಟೋರ್ಲಿ ಅಂತ ಹೇಳ್ಬೋದು. ಹಾಗಾಗಿ ಈ ಸೆಟ್ ನೀವು ಮಾಡಲೇಬೇಕಾಗುತ್ತೆ. ಸೊ ಇದೊಂದು ವೇಳೆ ಮಿಸ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಲಾಸ್ ಆಗುತ್ತೆ. ಇದರಲ್ಲಿ ಮಾಡಬೇಕಾಗಿರೋದು ಟಾಪಲ್ಲಿ ನಿಮಗೆ ಲೋಗೋ ಬರುತ್ತೆ, ಅಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ಡಾಟಾ ಯೂಸೇಜ್ ಫಾರ್ ಡೌನ್ಲೋಡ್ ಆಟೋ ಅಪ್ಡೇಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸಲ್ಲಿ ಬೈ ಡಿಫಾಲ್ಟ್ ಆಗಿ ಪ್ರತಿಯೊಂದು ಫೋನಲ್ಲಿ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ. ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ದು ಇಲ್ಲಿ ಏನಿರುತ್ತೆ ಅಂದರೆ ಓವರ್ ಎನಿ ನೆಟ್ವರ್ಕ್ ಅಂತ ಇರುತ್ತೆ. ನಾನಿಲ್ಲಿ ಆಫ್ ಮಾಡಿದ್ದೀನಿ. ಓವರ್ ಎನಿ ನೆಟ್ವರ್ಕ್ ಅಂತಿದ್ರೆ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಫೋನಲ್ಲಿ ಒಂದು 100 ಅಪ್ಲಿಕೇಶನ್ ಡೌನ್ಲೋಡ್ ಆಗಿದ್ದರೆ, ಸೊ ಪ್ರತಿಯೊಂದು ಅಪ್ಲಿಕೇಶನ್ ಒಂದು 2-3 ದಿನಕ್ಕೊಮ್ಮೆ ಅಪ್ಡೇಟ್ ಮಾಡ್ತಿರ್ತಾರೆ. ಆವಾಗ ನಿಮಗೆ ಪ್ರತಿದಿನ ಕಡಿಮೆ ಅಂದರೂ ಕೂಡ 20-30 ಅಪ್ಲಿಕೇಶನ್ ಅಪ್ಡೇಟ್ ಬಂದಿರುತ್ತೆ. ಆವಾಗ ಪ್ರತಿಯೊಂದು ಅಪ್ಲಿಕೇಶನ್ ಮಿನಿಮಮ್ ಅಂದರೂ ಒಂದು 20 MB ಡಾಟಾ ಇದ್ದರೂ ಕೂಡ, ಆವಾಗ ನಿಮಗೆ 30 ಅಪ್ಲಿಕೇಶನ್ ಅನ್ನುವಾಗ 200-300 MB ಏನಾಗಿರುತ್ತೆ ಡಾಟಾ ನಿಮಗೆ ಇಮಿಡಿಯೇಟ್ ಖಾಲಿಯಾಗುತ್ತೆ. ಎರಡನೇದಾಗಿ ನೀವು ಮೊಬೈಲ್ ಡಾಟಾ ಖಾಲಿಯಾಗೋದ್ರ ಜೊತೆಗೆ ನೀವು ಇಲ್ಲಿ ಮೊಬೈಲ್ ಡಾಟಾನ ಆನ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಅಪ್ಲಿಕೇಶನ್ಗಳು ಒಮ್ಮೆಲೆ ಅಪ್ಡೇಟ್ ಆಗೋಕ್ಕೆ ಶುರು ಆಗುತ್ತೆ. ಏನಕ್ಕಂದರೆ ನೀವು ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸಲ್ಲಿ ಓವರ್ ಎನಿ ನೆಟ್ವರ್ಕ್ ಅಂತ ಇರುತ್ತೆ. ಸೊ ಹಾಗಾಗಿ ಅದು ಅಪ್ಡೇಟ್ ಆಗೋಕ್ಕೆ ಶುರು ಆಗುತ್ತೆ. ಅಪ್ಡೇಟ್ ಆದರೆ ಏನಾಗುತ್ತೆ ಅಂದರೆ, ಒಂದೇದಾಗಿ ನಿಮ್ಮ ಮೊಬೈಲ್ ಎಟ್ ಎ ಟೈಮ್ ವರ್ಕ್ ಆಗೋದ್ರಿಂದ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ, ಇಮಿಡಿಯೇಟ್ ಹೀಟ್ ಆಗುತ್ತೆ ಡಾಟಾ ಆನ್ ಮಾಡಿದ ತಕ್ಷಣ. ಎರಡನೇದಾಗಿ ನಿಮ್ಮ ಮೊಬೈಲ್ನ ಡಾಟಾ ಕೂಡ ಇದು ಖಾಲಿ ಆಗುತ್ತೆ, ಖಾಲಿ ಮಾಡೋದು ಅಂತ ಹೇಳ್ಬೋದು. ಹಾಗಾಗಿ ನೀವು ಮಾಡಬೇಕಾಗಿರೋದಿಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಬೇಕಾಗುತ್ತೆ. ಇವಾಗ ಪ್ಲೇ ಸ್ಟೋರಲ್ಲಿ ನೀವು ಎಷ್ಟೇ ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ ಅದು ಎಷ್ಟೇ ಅಪ್ಡೇಟ್ ಬಂದರೂ ಕೂಡ ಯಾವುದೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗಲ್ಲ. ನೀವು ಬೇಕಿದ್ರೆ ಖುದ್ದಾಗಿ ನೀವು ಪ್ಲೇ ಸ್ಟೋರಿಗೆ ಹೋಗಿ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ಕೋಬೋದು. ಇದರ ಜೊತೆಗೆ ಐದನೇ ಸೆಟ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟು, ಇದು ಬೋನಸ್ ಟಿಪ್ಸ್ ಅಂತ ಹೇಳ್ಬೋದು. ಇಲ್ಲೇ ತನಕ ಯಾರೆಲ್ಲ ನೋಡಿದ್ದೀರಿ ವಿಡಿಯೋನ, ಸೊ ಅವ್ರಿಗೆ ಬೋನಸ್ ಟಿಪ್ಸ್ ಅಂತ ಹೇಳ್ಬೋದು. ಗೈಸ್ ಅದನ್ನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಿ, ಗೈಸ್ ಕ್ರೋಮ್ ಬ್ರೌಸರ್ಗೆ ಹೋಗಿ MrVijay.com ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಈ ವೆಬ್ಸೈಟಿಗೆ ನೀವು ಹೋಗಬೇಕಾಗುತ್ತೆ, ಸರ್ಚ್ ಮಾಡ್ಕೊಳ್ಳಿ MrVijay.com ಅಂತ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಗೈಸ್ ಸರ್ಚ್ ಮಾಡಿದಾಗ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಲೈನ್ ಇದೆಯಲ್ಲ, ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವಿಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಹೀಟಿಂಗ್ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ಹೀಟಿಂಗ್ ಅಂತ ನೀವು ಸರ್ಚ್ ಮಾಡ್ತಿದ್ದಾಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಫಿಕ್ಸ್ ಆ್ಯಂಡ್ರಾಯ್ಡ್ ಮೊಬೈಲ್ ಪ್ರಾಬ್ಲಮ್ಸ್ ಜಸ್ಟ್ ಇನ್ನು 2 ಮಿನಿಟ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಆ್ಯಪ್ ಬರುತ್ತೆ, ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್, ಜೊತೆಗೆ ತುಂಬ ಚಿಕ್ಕ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಗೈಸ್ ಈ ಅಪ್ಲಿಕೇಶನ್ ನಿಮ್ಮ ಓವರಾಲ್ ನಿಮ್ಮ ಫೋನ್ನ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮೊದಲೇದಾಗಿ ನಿಮಗೆ ಇಲ್ಲಿ ಜಂಕ್ ಫೈಲ್ಸ್ ಬರುತ್ತೆ, ಜಂಕ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಬೋದು. ಜಂಕ್ ಫೈಲ್ಸ್ ಕ್ಲೀನ್ ಆದರೆ ನಿಮ್ಮ ಮೊಬೈಲ್ ಹೀಟ್ ಆಗಲ್ಲ, ಜೊತೆಗೆ ಮೆಮೊರಿ ಕೂಡ ಫ್ರೀ ಆಗುತ್ತೆ, ಜೊತೆಗೆ ನಿಮ್ಮ ಮೊಬೈಲ್ ಟೆಂಪ್ರೇಚರ್ ಹೀಟ್ ಮಾಡೋಕ್ಕೆ ಯಾವುದೆಲ್ಲ ಅಪ್ಲಿಕೇಶನ್ ಇಲ್ಲಿ ಕಾರಣ ಆಗಿದೆ ಮೇನು. ಇಲ್ಲಿ ಚೆಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಫೋರ್ ಸ್ಟಾಪ್ ಮಾಡ್ಬೋದು, ಇಲ್ಲದೆ ರಿಮೂವ್ ಮಾಡ್ಬೋದು. ಜೊತೆಗೆ ಇಲ್ಲಿ ರನ್ನಿಂಗ್ ಆ್ಯಪ್ಸ್ ಅಂತ ಇದೆ, ರನ್ನಿಂಗ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವಿಲ್ಲಿ ನಿಮ್ಮ ಮೊಬೈಲ್ನ ಬ್ಯಾಕ್ಗ್ರೌಂಡಲ್ಲಿ ಯಾವುದೆಲ್ಲ ಅಪ್ಲಿಕೇಶನ್ ರನ್ ಆಗ್ತಿದೆ ಅದನ್ನು ಚೆಕ್ ಮಾಡಿ ಅದನ್ನು ಸ್ಟಾಪ್ ಮಾಡ್ಬೋದು. ಜೊತೆಗೆ ಇಲ್ಲಿ ಬಿಗ್ ಫೈಲ್ಸ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ, ಬಿಗ್ ಫೈಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಲ್ಲಿ
ಫೈಲ್ಸ್ ಇದೆ, ಸೊ ಅದನ್ನು ನೀವು ಫೈಂಡ್ ಔಟ್ ಮಾಡಿ ರಿಮೂವ್ ಮಾಡ್ಬೋದು, ನಿಮ್ಮ ಮೆಮೊರಿ ಫ್ರೀ ಆಗುತ್ತೆ. ಜೊತೆಗೆ ಇಲ್ಲಿ ಆ್ಯಪ್ ಮ್ಯಾನೇಜರ್ ಅಂತ ಇದೆ, ಆ್ಯಪ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಿರುವಂಥ ಹಿಡನ್ ಆಗಿರುವ ಡಿಸ್ಪ್ಲೇ ಆಗಿರುವಂಥ ಎಲ್ಲ ಆ್ಯಪ್ಸ್ ಬರುತ್ತೆ. ಅದರಲ್ಲಿ ನೀವು ಅನ್ವಾಂಟೆಡ್ ಅಥವಾ ನೀವು ಯೂಸ್ ಮಾಡ್ತಿರುವಂಥ ಅಪ್ಲಿಕೇಶನ್ನ ಒಂದು ಸಿಂಗಲ್ ಕ್ಲಿಕ್ನಲ್ಲಿ ಡಿಲೀಟ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಗೇಮ್ ಲಾಂಚರ್ ಇದೆ, ಗೇಮ್ ಲಾಂಚರಲ್ಲಿ ನೀವು ಹೆವಿ ಗೇಮ್ ಮಾಡ್ತಿದ್ರೆ ಗೇಮ್ ಲಾಂಚರ್ ಮುಖಾಂತರ ನೀವು ಗೇಮನ್ನು ಸೆಲೆಕ್ಟ್ ಮಾಡಿಬಿಟ್ಟು ಗೇಮ್ ಪ್ಲೇ ಮಾಡಿದರೆ ಗೇಮ್ ಮಾಡುವಾಗ ಸ್ಮೂತಾಗಿ ಗೇಮ್ ಪ್ಲೇ ಆಗುತ್ತೆ, ಲ್ಯಾಗ್ ಆಗಲ್ಲ, ಹ್ಯಾಂಗ್ ಆಗಲ್ಲ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ನೆಟ್ವರ್ಕ್ ಸ್ಪೀಡನ್ನು ಕೂಡ ನೀವು ಜಾಸ್ತಿ ಮಾಡ್ಕೋಬೋದು. ಓವರಾಲ್ ಆಗಿ ಆಲ್ ಇನ್ ಒನ್ ಆಗಿ ಈ ಅಪ್ಲಿಕೇಶನ್ ವರ್ಕ್ ಮಾಡುತ್ತೆ. ಈ ಅಪ್ಲಿಕೇಶನ್ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ. ಈ 5 ಸೆಟ್ಟಿಂಗ್ ಮಾಡಿದ ನಂತರ ಇದು ನಿಮ್ಮ ಮೊಬೈಲ್ ಹೀಟ್ ಆಗೋದು ಸ್ಟಾಪ್ ಆಗಿದೆಯಾ, ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಹೌದಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಇದೇ ರೀತಿಯಂತ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಅಥವಾ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ.